ಮೊನ್ನೆ ನಡೆದಂತ ಇನ್ಸಿಡೆಂಟ್ ಹಿನ್ನೆಲೆ ಏನು, ಈಗ ಯಾರಿಗೆ ಭೇಟಿಯಾಗಕ್ಕೆ ಬಂದಿದ್ರಿ, ಮುಂದೆ ಏನಾಗಬೇಕು ಅಂತ ನಿಮ್ಮ ಆಗ್ರಹ ಇದೆ? ನಾನು ಭೇಟಿಯಾಗಿ ಬಂದಿದ್ದೀನಿ. ನನ್ನ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇತ್ತು, ನಾನೇ ಚೇರ್ಮನ್ ಬಂದಿದ್ದೆ. ಮೊನ್ನೆ ಇನ್ಸಿಡೆಂಟು ನೀವೆಲ್ಲ ನೋಡಿದ್ದೀರಿ. ಆ ಪೊಲೀಸ್ ಕ್ಯಾಮ್ರಾದಲ್ಲಿ ಮತ್ತು ಎಲ್ಲ ವ್ಯಾಟ್ಸಪ್ ಫೇಸ್ಬುಕ್ಗಳಲ್ಲಿ ತಾವು ನೋಡಿದ್ದೀರಿ. ಒಂದು ಮಹಿಳೆ, ನನ್ನ ಕಿತ್ತ ಒಬ್ಬರು ಮಹಿಳೆ, ರೈತ ಮಹಿಳೆ, ಪಾಪ ಆನೆ ದಾಳಿಗೆ ಬಲಿಯಾಗಿದ್ದರು. ಕಳೆದ ಎರಡು ತಿಂಗಳಲ್ಲಿ ಮೂರು ಜನ ಬಲಿಯಾಗಿದ್ದಾರೆ. ಸಾಂತ್ವನ ಹೇಳೋಕ್ಕೆ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ. ಅಲ್ಲಿ ಕಿಡಿಗೇಡಿಗಳು ಸೇರಿಕೊಂಡು ನನ್ನ ಮೇಲೆ ಶವ ನೋಡೋಕ್ಕೂ ಬಿಡಲಿಲ್ಲ, ಅಲ್ಲಿಗೆ ಪ್ರವೇಶ ಹಾಕೋಕ್ಕೂ ಬಿಡಲಿಲ್ಲ. ಮತ್ತು ನನಗೆ ಒಂದು ಪ್ರಾಣ ಬೆದರಿಕೆ ಒಡ್ಡುವ ರೀತಿಯಲ್ಲಿ ದೊಣ್ಣೆ ಹಿಡ್ಕೊಂಡು, ಆ ಕಲ್ಲು ಹಿಡ್ಕೊಂಡು ಅದನ್ನು ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿದರು. ಪೊಲೀಸರು ನನ್ನನ್ನು ಅಲ್ಲಿಂದ ಬನ್ನಿ, ಇಲ್ಲಿ ಇರೋದು ಬೇಡ, ನಮ್ಮ ಸೆಕ್ಯೂರಿಟಿ ಕಡಿಮೆ ಇದೆ, ಬೇಡ ನೀವು ವಾಪಸ್ ಹೋಗ್ಬೇಕಂತ ನನ್ನನ್ನು ತಂದು ಜೀಪಿಗೋಸ್ರು ಜೀಪನ್ನು ಕೂಡ ಎಲ್ಲ ಪುಡಿ ಮಾಡಿ ನನ್ನನ್ನು ಭಾಳ ಕೆಟ್ಟದಾಗಿ ನಡೆಸ್ಕೊಂಡ್ರು. ಒಂದು ಕಾಡಲ್ಲಿ ಊರಿಂದ ಚಿರತೆ ಬಂದ ರೀತಿ, ಊರಿಗೆ ಚಿರತೆ ಬಂದ ರೀತಿಯಲ್ಲಿ, ಅದು ದರೋಡೆಕೋರ ಬಂದ ರೀತಿಯಲ್ಲಿ, ಮತ್ತು ಒಂದು ಹುಚಿನಾಯಿ ಬಂದ ರೀತಿಯಲ್ಲಿ ನನ್ನನ್ನು ಅಟ್ಟಿಸ್ಕೊಂಡು ಬಂದು ಭಾಳ ಹಿಂಸೆ ಮಾಡಿದರು. ಇವಾಗ ನನಗೆ ಅದಕ್ಕೆ ಅದೊಂದು ತೊಂದರೆ ಆಯಿತು. ಹಲ್ಲೆ ಮಾಡಿದ್ರು ಯಾರು ಸರ್? ನಿಮ್ಮ ಪಕ್ಷದವರು ಇದ್ದಾರೆ ಇದ್ರ ಹಿಂದೆ ಅನ್ನೋದು ಒಂದಷ್ಟು ಮಾತುಗಳಿದೆ. ನನಗಲ್ಲಿ ಯಾರನ್ನು ನೋಡೋಕ್ಕಾಗಿಲ್ಲ. ಪೊಲೀಸ್ ಇದ್ದಿದ್ದು ಒಂದು 20 ಜನ ಜನ ಇದ್ದಿದ್ದು ಒಂದು 500-600 ಜನ ನನ್ನ ದಾಳಿಗೆ ಓಡಾಡಿದರು. ಮತ್ತು ಇನ್ನು ಮಿಕ್ಕಿದ ಜನ ಸ್ವಲ್ಪ ಜನ ಒಂದು 1.5 ಸಾವಿರ ಜನ ಸುಮ್ಮನೆ ಇದ್ದರು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್.